ರಾಜ್ಯಪಾಲರು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಕಾನೂನಿನ ಸಲಹೆಗಳನ್ನು, ಕಾನೂನು ತಜ್ಞರ ಸಲಹೆಗಳನ್ನು ಪಡೆದು ಇವತ್ತವರು ಈ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಯಾರೇ ಇದ್ದರೂ ಸಹಿತ ಉನ್ನತ ಸ್ಥಾನದಲ್ಲಿದ್ದಾಗ ಯಾವುದೇ ಆರೋಪಗಳು ಬಂದರೆ ಅದರ ತನಿಖೆ ಆಗಬೇಕು, ಆದರೆ ಅದರ ಬಗ್ಗೆ ಸಮಗ್ರವಾದಂಥ ತನಿಖೆ ಮತ್ತು ಎಲ್ಲ ರೀತಿಯಾದಂಥ ಕ್ರಮಗಳು ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.